ಈಗಾಗಲೇ ವಿಚಾರಗಳು ನಿಮಗೆ ತಿಳಿದಿದೆ. ನಮ್ಮ ಕಕ್ಷಿದಾರ ಹೆಚ್ ಡಿ ರೇವಣ್ಣ ಹೊಳೆ ನರಸೀಪುರ ಮನೆಯಲ್ಲಿ ಮಹಜರು ನಡೆಯಿತು. ಎರಡು ಪ್ರಕರಣದಲ್ಲಿ ಮಹಜರು ಪ್ರಕ್ರಿಯೆ ನಡೆಸಲಾಗಿದೆ. ಮಹಜರು ಮಾಡುವ ಸಂದರ್ಭದಲ್ಲಿ ನೋಟಿಸ್ ಕೊಡಬೇಕು. ಮನೆಯಲ್ಲಿ ಯಾರು ಇಲ್ಲದ ಸಂದರ್ಭದಲ್ಲಿ ಮಹಜರು ಪ್ರಕ್ರಿಯೆ ಮಾಡಲಾಗಿದೆ. ಭವಾನಿ ರೇವಣ್ಣ ಅವರು ಮಹಜರು ಪ್ರಕ್ರಿಯೆಗೆ ಅನುಮತಿ ನೀಡಿದ್ರು. ಹೊಳೆ ನರಸೀಪುರದಲ್ಲಿ ಮಹಜರು ನಡೆದಾಗ ನೋಟಿಸ್ ನೀಡಿದ್ರು. ನನ್ನ ಕಡೆಯಿಂದ ಅವರಿಗೆ ಸಹಕಾರ ನೀಡಿದ್ದೇನೆ. ಹೊಳೆ ನರಸೀಪುರ ಮಹಜರು ಸಂದರ್ಭದಲ್ಲಿ 4/5/2024 ಬಸವನಗುಡಿ ಮಹಜರು ಮಾಡಲು ಸಹಕಾರ ಕೇಳಿದ್ರು. ಎಸ್ಐಟಿಯಿಂದ ನೋಟಿಸ್ ನೀಡಲಾಗಿದೆ. ನೋಟಿಸ್ ಕೊಟ್ಟು ನಮ್ಮನ್ನ ಮನೆಯೊಳಗೆ ಬಿಟ್ಟಿಲ್ಲ. ಬಸವನಗುಡಿಯ ಮನೆಯ ಮಹಜರು ಸಂದರ್ಭದಲ್ಲಿ ನನಗೆ ಮನೆಯ ಒಳಗೆ ಅನುಮತಿ ನೀಡಿಲ್ಲ. ನನಗೆ ಎಲ್ಲವೂ ಕೂಡ ಅನುಮತಿ ನೀಡಲಾಗಿದೆ. ಏಕಪಕ್ಷೀಯವಾಗಿ ಮಹಜರು ಮಾಡಲಾಗ್ತಾ ಇದೆ. ರೇವಣ್ಣ ಪರ ವಕೀಲ ಗೋಪಾಲ್ ಹೇಳಿಕೆ ಕೊಟ್ಟಿದ್ದಾರೆ. ಏನು ಬಿಡಲಿಲ್ಲ ಅಂದರೆ ನೋಟಿಸ್ ಕೊಟ್ಬಿಟ್ಟು ನೀವು ಮಾಜರಿ ಪ್ರಕ್ರಿಯೆ ಭಾಗವಹಿಸಬೇಕು ಅಂತ ನೋಟಿಸ್ ಕೊಟ್ಬಿಟ್ಟು ಒಳಗೆ ಬಿಡಲಿಲ್ಲ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಅವ್ರು ಯಾರೋ ಒಬ್ಬ ಒಂದು ಪಕ್ಷದ ಪರವಾಗಿ ಒಬ್ಬ ಏಜೆಂಟ್ ಪರವಾಗಿ ಮಾಡ್ತಿದ್ದಾರೆ ಅಷ್ಟೇ. ಈ ಹಿಂದೆ ಕೂಡ ನೀವು ಹಾಸನಲ್ಲಿ ಕೂಡ ಅಲ್ಲಿ ಮಾಜರ್ ಪ್ರಕ್ರಿಯೆ ನಡೀಬೇಕಾದ್ರೆ ಹೋಗಿದ್ದೀರಿ, ನೀವು ಆ ಸ್ಥಳದಲ್ಲಿ ಇದ್ರಿ, ಈ ಸ್ಥಳಕ್ಕೆ ಮಾತ್ರ ನಿಮಗೆ ಬಿಟ್ಟಿಲ್ಲ. ಅಲ್ಲಿ ಮಾಜರ್ ಪ್ರಕ್ರಿಯೆ ಮಾಡಬೇಕಾದ್ರೆ ಆ ಮಾಜರ್ ಪ್ರಕ್ರಿಯೆ ನೋಟಿಸ ನನಗೆ ಸಂಬಂಧಪಟ್ಟಂಥ ನಮ್ಮ ಮನೆಯವರು ನಮಗೆ ಆಥರೈಸ್ ಕೊಟ್ಟಾಗ ನಾನು ಅವತ್ತು ನೋಟಿಸನ್ನು ನನ್ನ ಆಥರೈಸ್ ಎಸ್ಐಟ್ ಅವರಿಗೆ ಕೊಟ್ಟು ಅವರಿಂದ ನಾನು ನೋಟಿಸನ್ನು ರಿಸೀವ್ ಮಾಡಿಕೊಂಡು ಮಾಜರ್ ಪ್ರಕ್ರಿಯೆ ಏನೆಲ್ಲ ಮಾಡಬೇಕಾಯಿತು ಅದಕ್ಕೆ ಸಹಕಾರಗಳನ್ನು ನೀಡಿದ್ದೀನಿ. ಅವತ್ತು ನಮ್ಮ ಸಂವಿಧಾನದಲ್ಲೇ ನಮ್ಮ ಜೊತೆಯಲ್ಲೇ ಇಟ್ಕೊಂಡೆ ಮಾಜರ್ ಪ್ರಕ್ರಿಯೆಗಳನ್ನು ಮಾಡೋದು. ಆದರೆ ಕೆಲವೊಂದು ವಿಚಾರಗಳನ್ನ ಸಂತ್ರಸ್ತೆ ಮಹಿಳೆ ಆಗಿರೋದ್ರಿಂದ ಕೆಲವೊಂದು ವಿಚಾರವನ್ನು ಬಿಟ್ಟು ಇನ್ನು ಉಳಿದ ಇಲ್ಲ ಅಂತ ವಿಚಾರಗಳಿಗೆ ನಾವು ನಮ್ಮನ್ನು ಸೇರಿಸ್ಕೊಂಡು ಮಾಡಿದ್ದೇವೆ. ಆದರೆ ಇವತ್ತು ನಮಗೆ ಬನ್ನಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಬಂದಂಥ ಅವರೇನು ಒಳಯಂಶ್ಪುರದಲ್ಲಿ ಮಾಜರ್ ಪ್ರಕ್ರಿಯೆ ನಡೀತು ಅವತ್ತೇ ನನಗೆ ನೀವು ಯಾವ ನೀವು ಮಂಡೇ ನೀವು ಹಾಜರಿರಬೇಕು ಅಂತ ಕೊಟ್ಟಿದ್ದಾರೆ. ಆದರೆ ಬೆಳಗ್ಗೆ ನಿನ್ನೆನೂ ಸಹ ಫೋನ್ ಮಾಡಿ ನನಗೆ ನೀವು ಮಾಜರ್ ಪ್ರಕ್ರಿಯೆಗೆ ಭಾಗವಹಿಸಬೇಕು, ನೋಟಿಸ್ ರಿಸೀವ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ದಾರೆ. ಬೆಳಗ್ಗೆಯಿಂದನೂ ಮಾರ್ನಿಂಗಿಂದಲೂ ನನಗೆ 3-4 times ನನಗೆ ಫೋನ್ ಮಾಡಿದ್ದಾರೆ. ನೀವು ಸರ್ ಇಷ್ಟು ಟೈಮಿಗೆ ನಾವು ಬರ್ತೀವಿ, ದಯಮಾಡಿ ನೀವು ಹಾಜರಿರಬೇಕು ಅಂತ ಹೇಳಿದ್ದಾರೆ. ಆದರೆ ಹಾಜರಿದ್ದಂಥ ಸಂದರ್ಭದಲ್ಲಿ ನನ್ನ ಹೊರಗಡೆ ಬಿಟ್ಟಿದ್ದಾರೆ, ಅವ್ರ ಒಳಗಡೆ ಅವ್ರಿಗೆ ಏನು ಅವಶ್ಯಕತೆ ಇದನ್ನು ಅದನ್ನ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಮಾಡ್ಕೊಳ್ತಾರೆ. ಅಂದರೆ ಈಗ ಈ ಹಿಂದೆ ಕೂಡ ಅಲ್ಲಿ ನಡೆಸಿದಾಗ ನಿಮ್ಮನ್ನು ಜೊತೆಲಿ ಇಟ್ಕೊಂಡೇ ಮಾಜರ್ ಮಾಡಿದ್ರ? ಎಸ್ ನೋಡಿ, ನನಗೆ ಒಳನರಸೀಪುರದಲ್ಲಿ ಮಾಡಿದ್ದಂಥ ಮಾಜರ್ನ ನೋಟಿಸ್ ನಾನೇ ರಿಸೀವ್ ಮಾಡ್ಕೊಳ್ಳೋದು ನನ್ನ ಹತ್ರ ಇರೋಂಥದ್ದು. ಒಳನರಸೀಪುರದಲ್ಲಿ ಟೌನ್ ಕ್ರೈಮ್ ನಂಬರ್ 107/24 ಅಲ್ಲ, ಅಲ್ಲಿ ಮಹಾಜರ್ ಪ್ರಕ್ರಿಯೆ ಮಾಡಿದಂತ ವೇಳೆಯಲ್ಲಿ ಈಚ್ ಅಂಡ್ ಎವ್ರಿಥಿಂಗ್ ನೀವು ಕೂಡ ಜೊತೆಲೇ ಇದ್ರ? ಇದ್ದೆ. ಇಲ್ಲಿ ಯಾಕೆ ನಿಮ್ಮನ್ನ ಒಳಗಡೆ ಏನ್ ಕಾರಣ ಹೇಳ್ತಾರೆ ಒಳಗಡೆ ಬಿಡಲ್ಲ ಅಂದಿದ್ದಕ್ಕೆ ಅನ್ನೋದಕ್ಕೆ? ಅದಕ್ಕೆ ಆ ಕಾರಣ ಅವರೇ ಹೇಳ್ಬೇಕವ್ರು. ನಿಮ್ಗೇನಾದ್ರು ಹೇಳಿದ್ರ? ನನಗೇನು ಹೇಳಿಲ್ಲ, ಅವರೇ ಹೇಳ್ಬೇಕದನ್ನ. ನೀವು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು, ನಾನು ಅದನ್ನೇ ಪ್ರಶ್ನೆ ಮಾಡಿದ್ನಿ ಅವ್ರಿಗೆ ಫೋನಲ್ಲಿ. ನಾನು ಒಳಗಡೆ ಹೋಗಕ್ಕಾಗಲಿಲ್ಲ, ಮತ್ತೆ ಅವರು ಐವಾಗ ಫೋನ್ ಮಾಡಿದ್ರು ನನಗೆ, ಅವ್ರಿಗೆ ಫೋನ್ ಮಾಡಿ ಪ್ರಶ್ನೆ ಮಾಡಿದೀನಿ. ನೀವು ನನಗೆ ನನಗೆ ಏನಕ್ಕೆ ನೀವು ನೋಟಿಸ್ ಕೊಟ್ಟಿದ್ದೀರಿ? ಏನ್ ಹೇಳಿದ್ರು ಅದಕ್ಕೆ ಅವಶ್ಯಕತೆ? ಅವರು ನಿಮ್ಮ ಅವಶ್ಯಕತೆ ನಮ್ಗಿಲ್ಲ ಅಂತ ಹೇಳಿದಾರೆ. ಅವರು ನಾನು ನೋಟಿಸ್ ಕೊಟ್ಟಿದ್ರಿ ಅಂತ ನೀವು ಪ್ರಶ್ನೆ ಕೇಳಿದ್ರಲ್ಲ, ಅದಕ್ಕೆ ಮತ್ತೆ ಯಾಕೆ ಕೊಟ್ಟಿದ್ರಿ? ಅವಶ್ಯಕತೆ ನಾನು ಅದನ್ನೇ ಪ್ರಶ್ನೆ ಮಾಡಿದ್ದೀನಿ, ಅವಶ್ಯಕತೆ ಇಲ್ಲ ನನಗೆ. ನಿಮಗೆ ನೋಟಿಸ್ ನ ಕೊಡಬೇಕಾಯ್ತು, ಬರ ಕೇಳಿ ಕೊಟ್ಟಿದ್ವಿ ಅಷ್ಟೇ. ನೀವು ಅವಶ್ಯಕತೆ ಇಲ್ಲ ಅಂತ ನೋಟಿಸ್ ಅಲ್ಲಿ ಏನ್ ಹೇಳಿದ್ದಾರೆ? ನೋಟಿಸ್ ಅಲ್ಲಿ ನೋಡಿ ಇಲ್ಲೇ ಅಲ್ಲ, ಏನ್ ಹೇಳಿದ್ದಾರೆ ನೀವು ಓದ್ಕೊಂಡಿದ್ದೀರಲ್ಲ? ಅಲ್ಲ, ಹಂಗೆ ಹೇಳಿ, ಏನ್ ಹೇಳಿದ್ದಾರೆ ಅಂತ ಹೇಳಿ ಸರ್. ನೋಡಿ, ಒಳಯಂಶ್ಪುರ ಟೌನ್ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 107/24 ಕಾಲಂ ನಂಬರ್ 354A, 354D, 376, 506, 509 ಐಪಿಸಿ ಪ್ರಕರಣ ತನಿಖಾಧಿಕಾರಿಯಾದ ನಾನು ಈ ಕಟ್ಟಡದಲ್ಲಿ ತನಿಖೆ ಸಲುವಾಗಿ ಪರಿಶೀಲನೆ ನಡೆಸಬೇಕಾಗಿರುವುದರಿಂದ ಕಾಲಂ ನಂಬರ್ 100 ಭಾರತೀಯ ದಂಡ ಪ್ರಕ್ರಿಯೆ ಸಮಿತಿ ಅಡಿ ತಿಳಿಸಿರುವಂತೆ ಸ್ಥಳವನ್ನು ಶೋಧನೆ ಮತ್ತು ತಪಾಸಣೆ ಮಾಡುವ ಯಾವುದೇ ಸ್ಥಳವನ್ನು ಮುಚ್ಚಲಾಗಿದ್ದಲ್ಲಿ ಅಂತಹ ಸ್ಥಳದಲ್ಲಿ ವಾಸಿಸುವ ಅಥವಾ ಉಸ್ತುವಾರಿ ನೋಡಿಕೊಂಡಿರುವ ಯಾವುದೇ ವ್ಯಕ್ತಿಯು ಅಧಿಕಾರಿಯ ಕೋರಿಕೆ ಮೇರೆಗೆ ಮತ್ತು ವಾರೆಂಟ್ ಅನ್ನು ಕಾರ್ಯಗತಗೊಳಿಸುವ ಇತರ ವ್ಯಕ್ತಿಯ ಬೇಡಿಕೆ ಮೇರೆಗೆ ಮತ್ತು ವಾರೆಂಟ್ ಅನ್ನು ಸಲ್ಲಿಸುವಾಗ
ಸಂತ್ರಸ್ತ ಪ್ರವೇಶವನ್ನು ಅನುಮತಿಸಬೇಕೆಂದು ಇದ್ದು, ತಾವು ಈ ಕೇಸಿನ ತನಿಖಾ ಸಂಬಂಧ ಮೇಲ್ಕಂಡ ಕಾನೂನು ಅಡಿಯಲ್ಲಿ ತಮಗೆ ಪ್ರವೇಶಿಸಿ ಮಾಜರ್ ಕ್ರಮ ಜರುಗಿಸಲು ಅನುಮತಿ ನೀಡಿ ತನಿಖೆಗೆ ಸಹಕರಿಸಲು ಸೂಚಿಸಲಾಗಿದೆ. ತನಿಖೆಗೆ ಸಹಕಾರ ಮಾಡಬೇಕು ಅಂತ ನೀಡಿದರೆ, ಸಹಕಾರ ಮಾಡಬೇಕು ಅಂತ ನೀವು ನೋಟಿಸ್ ಕೊಟ್ಮೇಲೆ ನನ್ನ ಯಾಕೆ ನೀವು ಆಚೆ ಇಟ್ಟಿದ್ರೆ ನಮ್ಮಲ್ಲಿ ಏನು ಉದ್ದೇಶ ಇರಬಹುದು? ಈಗ ನಿಮ್ಮನ್ನು ಒಳಕರಿಸಿದ್ರೆ ಉದ್ದೇಶ ಒಂದು ಪಾಯಿಂಟ್ ಅವ್ರನ್ನೇ ಕೇಳಬೇಕು. ನನ್ನ ಪಾಯಿಂಟ್, ನನ್ನ ಪ್ರಕಾರ ಅವರು ಒಬ್ಬ ವ್ಯಕ್ತಿಯ ಪರವಾಗಿ ಏಕಪಕ್ಷೀಯ ಪರವಾಗಿ ಒಂದು ಪಕ್ಷದ ನಿಲುವಿನಗೋಸ್ಕರ ಇವ್ರು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಸಂತ್ರಸ್ತ ಮಹಿಳೆ ಜೊತೆಗೆ ಇದ್ದಾರಾ? ಒಬ್ರು ಇದ್ದಾರೆ, 107 ಅಲ್ಲಿ ಯಾರು ಸಂತ್ರಸ್ತ ಮಹಿಳೆ ಅಂದ್ರೆ ಅವರು ಇದ್ದಾರೆ.